ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನ ಆಚರಿಸಲಾಯಿತು. ಶಾಸಕ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗವಹಿಸಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷವು ಆ ದಿನಗಳಿಂದ ಇಲ್ಲಿಯವರೆಗೂ ನಿರಂತರವಾಗಿ ದೀನದಲಿತರ ಉದ್ಧಾರಕ್ಕಾಗಿ ಶ್ರಮಿಸುತ್ತಲೇ ಬಂದಿದೆ ಹಾಗೂ ಭಾರತೀಯರಿಗೆ ಸಾಮಾಜಿಕ ನ್ಯಾಯ ಒದಗಿಸಿದ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಎಂದು ಶಾಸಕ ಬಿಜಿ ಗೋವಿಂದಪ್ಪ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಇವತ್ತು ಆಚರಿಸ್ತಾ ಇದ್ದೇವೆ. ಬಹುಶಃ ಪಕ್ಷ 138 ವರ್ಷಗಳ ಸಾಧನೆ ಕಾಲದಲ್ಲಿ ಈ ಪಕ್ಷ ಕಟ್ಟಿದ್ದು ಪ್ರದೇಶದವರು ಕಟ್ಟಿದ ಉದ್ದೇಶ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕು ಅಂತೇಳಿ. ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ದೇಶದ ಪ್ರಗತಿ, ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲರೂ ಬಡತನದ ರೇಖೆಯಲ್ಲಿದ್ದರು, ಬಡವರಾಗಿದ್ದರು, ಯಾರಿಗೂ ತಿನ್ನಕ್ಕೆ ಅನ್ನ ಇರಲಿಲ್ಲ, ಉಡಕ್ಕೆ ಬಟ್ಟೆ ಇರಲಿಲ್ಲ, ವಾಸಕ್ಕೆ ಮನೆ ಇರಲಿಲ್ಲ, ಶಿಕ್ಷಣಕ್ಕೆ ಶಾಲೆ ಇರಲಿಲ್ಲ, ಆರೋಗ್ಯಕ್ಕೆ ಆಸ್ಪತ್ರೆ ಇರಲಿಲ್ಲ, ತಿರುಗಾಡಕ್ಕೆ ರಸ್ತೆ ಇರಲಿಲ್ಲ, ಬೆಳಕಿಗೆ ವಿದ್ಯುಚ್ಛಕ್ತಿ ಇರಲಿಲ್ಲ, ಏನೇನೂ ಇರಲಿಲ್ಲ, ಖಾಲಿ ಡಬ್ಬ. ಭಾರತ ದೇಶದ ಹಳ್ಳಿಗಳು ಖಾಲಿ ಡಬ್ಬ. ಇಂಥ ಬಡತನದಲ್ಲಿರ್ತಕ್ಕಂಥ ಭಾರತ ದೇಶದ ಬಡ ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕು, ಎಲ್ರಿಗೂ ಸಮಪಾಲು ಸಮ ಭಾರತ ಕೊಡಬೇಕು, ಊಟ ಮಾಡಲಿಕ್ಕೆ ಅನ್ನ ಪಡ್ಕೊಳ್ಳಿಕ್ಕೆ ಭೂಮಿಯನ್ನು ಕೊಡಬೇಕು. ಹಲವಾರು ಕಾರ್ಯಕ್ರಮಗಳನ್ನು ಬಡವತ್ಪುರದ ಹಲವಾರು ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದು ಬಡವರಿಗಾಗಿ, ಶ್ರೀಮಂತರಿಗಲ್ಲ, ಬಡವರಿಗಾಗಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಬಡವರ ಉದ್ಧಾರಕ್ಕೆ ಅಲ್ಲಿಂದ ಇಲ್ಲಿವರೆಗೆ 138 ವರ್ಷದ ಸಾಧನೆಯಲ್ಲಿ ಕೇವಲ 9 ವರ್ಷಗಳ ಸಾಧನೆಯಲ್ಲಿ ತೂಕ ಮಾಡಬೇಕು ಈ ದೇಶದ ಜನ. 138 ವರ್ಷ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ತಂದುಕೊಟ್ಟು ದೇಶದ ಬಡ ಜನರನ್ನ ಮೇಲಕ್ಕೆತ್ತಿ ಬಡವರಿಗೆ ಸಮಪಾಲು ಸಮ ಬಾಳನ್ನು ಕೊಟ್ಟು ಇವತ್ತು ಎಲ್ಲರೂ ಕೂಡ ಸಮಾನವಾದ ಹಕ್ಕನ್ನು ಮತದಾನದಲ್ಲಿ ಸಮಾನವಾದ ಹಕ್ಕನ್ನು ಕೊಡಿಸಿದ್ದಾರೆ, ಭೂಮಿಯಲ್ಲಿ ಸಮಾನವಾದ ಹಕ್ಕನ್ನು ಕೊಡಿಸಿದ್ದಾರೆ, ಎಲ್ಲದರಲ್ಲೂ ಕೂಡ ಸಮಾನವಾದ ಹಕ್ಕು ಎಲ್ಲರಿಗೂ ಇರಬೇಕು. ಶಿಕ್ಷಣ, ಆರೋಗ್ಯ, ವಸತಿ ಎಲ್ಲದರಲ್ಲೂ ಕೂಡ ಸಮಾನದ ಹಕ್ಕನ್ನು ಕೊಡಬೇಕು ಅಂತೇಳಿ ಏನು ಪ್ರಯತ್ನಗಳನ್ನು ನಡೆಸಿದ್ರು. ಈ 138 ವರ್ಷದ ದಾರಿ ಒಂದು ಹಂತಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಈ ಸಾಧನೆ ಇವತ್ತು ನಮ್ಮ ಬಡವರು ಮೇಲ್ಕೆತ್ತಕ್ಕೆ ಅವಕಾಶ ಆಗಿದೆ. ಕಾಂಗ್ರೆಸ್ ಪಕ್ಷ ಲಕ್ಷಾಂತರ ಕುಟುಂಬ, ಕೋಟ್ಯಾಂತರ ಜನ, 130 ಕೋಟಿ ಜನರಿಗೆ ಅನ್ನ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ, ವಸತಿ ಕೊಟ್ಟಿದೆ, ಆರೋಗ್ಯ ಕೊಟ್ಟಿದೆ, ಶಿಕ್ಷಣ ಕೊಟ್ಟಿದೆ, ನೀರಾವರಿ ಸೌಲಭ್ಯಗಳನ್ನು ಕೊಟ್ಟಿದೆ, ರಸ್ತೆ ಮಾರ್ಗಗಳನ್ನು ಕೊಟ್ಟಿದೆ, ರೈಲು ಮಾರ್ಗಗಳನ್ನು ಕೊಟ್ಟಿದೆ. ಏನೆಲ್ಲ ಈ ಭೂಮಿ ಮೇಲೆ ಜನರ ವಸತಿ ಬೇಕಾಗಿದ್ದ ಸೌಲಭ್ಯ ಬೇಕಾಗಿದ್ದ ಮೂಲಭೂತ ಸೌಕರ್ಯಗಳು ಅಷ್ಟನ್ನೋ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವೇ. ಯಾರು ಈ ಸಾಧನೆ ಮುಂದೆ ದಾಟಿ ಹೆಜ್ಜೆ ಇಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮೇಲೆ ಅನ್ನೋದು ಪರವಾಗಿ 130 ಅಧಿಕ ಸೀಟುಗಳನ್ನು ಕೊಟ್ಟು ಇವತ್ತು ಆಡಳಿತದ ಚುಕ್ಕಾಣಿ ತೆಗೆದುಕೊಂಡಿದ್ದೆ. ಆಡಳಿತ ಮಾಡಲಿಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಎಲ್ಲವೂ ಜನ ತಲುಪತಕ್ಕಂಥ ಕೆಲಸ ಆಗಿದೆ. ಶ್ರೀಮತ್ ನರೇಂದ್ರ ಮೋದಿಯವರು ದೇಶದ ಆರ್ಥಿಕ ಸ್ಥಿತಿಯನ್ನು ಬುಡಮೇಲೆ ಮಾಡ್ತಾರೆ ಸಿದ್ದರಾಮಯ್ಯವರು. ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗ್ತದೆ, ಹಲವಾರು ಕಾರಣಗಳನ್ನು ಹೇಳಿದರು. ನಿನ್ನೆ ಯುವ ನಿಧಿಯನ್ನು ಕೂಡ ಜನರಿಗೆ ತಲುಪತಕ್ಕಂಥ ನೋಂದಣಿ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಜನ ಮನೆ ಬಾಗಿಲಿಗೆ.
ನಮ್ಮ ರಾಜ್ಯ ದಿವಾಳಿ ಆಗಿಲ್ಲ, ದಿವಾಳಿ ಆಗಕ್ಕೆ ಬಿಡೋದೂ ಇಲ್ಲ. ಬರೀ ಸುಳ್ಳು ಪ್ರಚಾರ, ಸುಳ್ಳು ಅಪಪ್ರಚಾರ. ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸದಲ್ಲಿ ನಮ್ಮ ಪಕ್ಷ ಏನು ಗ್ಯಾರಂಟಿಗಳನ್ನು ಕೊಟ್ಟಿರ್ತವೆ ನುಡಿದಂತೆ ನನ್ನ ಸರ್ಕಾರ ಯಾವುದಾದ್ರೂ ಇದ್ರೆ ಕಾಂಗ್ರೆಸ್ ದಿನನಿತ್ಯ ಪತ್ರಿಕೆಗಳಲ್ಲಿ ನಮ್ಮ ಪಕ್ಷ ಪ್ರಚಾರ ನಡೆಸ್ತಾ ಇದೆ. ಇದನ್ನ ನಾವು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಕರ್ನಾಟಕದಲ್ಲಿ ಒಂದು ಆಡಳಿತ ಹೇಳಿದ್ರೆ ಸಾಲದು, ಭಾರತ ದೇಶದ ಆಡಳಿತವನ್ನು ಹಿಡಿಬೇಕು. ಆಗ ಮಾತ್ರ ಈ ದೇಶದ ವ್ಯವಸ್ಥೆ ಸರಿಪಡಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಕಾಂಗ್ರೆಸ್ನ 139ನೇ ಸಂಸ್ಥಾಪನಾ ದಿನದ ಅಂಗವಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಎಂಪಿ ಶಂಕರ್, ಆಗ್ರೋ ಶಿವಣ್ಣ, ಕಾರಿಹಳ್ಳಿ ಬಸವರಾಜ್ ಸೇರಿದಂತೆ ಹಲವರು ಕಾಂಗ್ರೆಸ್ ಪಕ್ಷದ ಕೊಡುಗೆಯನ್ನು ಸ್ಮರಿಸಿದರು. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮ್ಮ ಹಿರಿಯ ಮುಖಂಡರು ಎಲ್ಲರೂ ಕೂಡ ಹೇಳಿದ್ದಾರೆ. ಇವತ್ತು 138 ವರ್ಷ ತುಂಬಿ 139 ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿದ್ದೇವೆ. ನಮ್ಮ ಸಂಸ್ಥಾಪನೆ ಕಾಂಗ್ರೆಸ್ ಹುಟ್ಟಿ ಇವತ್ತಿಗೆ 138 ತುಂಬಿ 139ನೇ ವರ್ಷದ ಸಂಸ್ಥಾಪನೆ ದಿನ. ನಾವೆಲ್ಲರೂ ಕೂಡ ಇಂದಿನ ದಿನಮಾನದಲ್ಲಿ ಬಂದಂಥ ನಮ್ಮ ನಾಯಕರುಗಳು, ಇಂದಿರಾ ಗಾಂಧಿಯವರಿರ್ಬೋದು, ಮಹಾತ್ಮ ಗಾಂಧೀಜಿಯವರಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿರ್ಬೋದು, ಅಂಬೇಡ್ಕರ್ ಅವರು ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದ. ಇವತ್ತು ನಾವೆಲ್ಲರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದು ಇವತ್ತು ಇರೋದ್ರಿಂದ ಇವತ್ತು ನಮ್ಮ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು 70 ವರ್ಷ ಅಧಿಕಾರ ಮಾಡಿ ನೊಂದ ಜನರ ಪರವಾಗಿ, ಎಲ್ಲ ವರ್ಗದ ಜನರ ಪರವಾಗಿ ಇವತ್ತು ಇಡೀ ಭಾರತದಾದ್ಯಂತ ಇವತ್ತು ಕೆಲಸವನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು. ಅವರು ಹಾಕಿಕೊಟ್ಟಂತ ಹೆಜ್ಜೆಯನ್ನೇ ಮುಂದುವರೆಸ್ಕೊಂಡು ಬಂದಿದ್ದಾರೆ. ತದನಂತರ ಇದಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥವ್ರು, ಉಕ್ಕಿನ ಮಹಿಳೆ ಎನ್ನಿಸಿಕೊಂಡಂತ ಇಂದಿರಾ ಗಾಂಧಿಯವರು, ಅವರ ಮಗ ರಾಜೀವ್ ಗಾಂಧಿಯವರು, ಈಗ ಅವರ ರಾಜೀವ್ ಗಾಂಧಿಯವರ ಮಗನಾದ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಮಾಡಿದ್ರು. ಯಾರಿಗಾಗಿ ಭಾರತ್ ಜೋಡೋ ಮಾಡಿದ್ರು? ನಮಗಾಗಿ, ನಮ್ಮ ಭಾರತ ದೇಶದ ಉಳಿವಿಗಾಗಿ, ಎಲ್ಲ ವರ್ಗದ ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ಭಾರತ್ ಜೋಡೋ ಮಾಡಿ. ಅದೇ ರೀತಿ ಈಗ ಮತ್ತೆ ಭಾರತ ನ್ಯಾಯ ಮಾಡ ನ್ಯಾಯ ಅಂತ ಮಾಡ್ತಾ ಇದ್ದಾರೆ. ಅದು ಭಾಗ 2, ಸರ್ವ ಜನಾಂಗದ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರ ಹೋರಾಟ ಮತ್ತೆ ಭಾಗ 2 ಪ್ರಾರಂಭವಾಗಿದೆ. ಎಲ್ಲದರ ಜೊತೆಗೆ ನಮಗೆ ಕಂಡು ಬಂದಂಥ ದಿನದಲ್ಲಿ ಸರ್ವ ಜನಾಂಗವನ್ನು ತೆಕ್ಕೆಯಲ್ಲಿ ಇಟ್ಟುಕೊಂಡು ಎಲ್ಲ ವರ್ಗದವರಿಗೆ, ಶೋಷಿತ ವರ್ಗ, ಅಹಿಂದ ವರ್ಗ, ಎಲ್ಲ ಬಡ ಜನತೆಗೆ ಸಹಕಾರವನ್ನು ಕೊಟ್ಟುಕೊಂಡು ಕಷ್ಟ ನಷ್ಟ ದುಃಖ ಸುಖ ಎಲ್ಲದರಲ್ಲೂ ಭಾಗಿಯಾಗ್ತಕ್ಕಂಥ ಪಕ್ಷ ಈ ಭಾರತದಲ್ಲಿ ಏನಾದರೂ ಇದ್ದರೆ ಕಾಂಗ್ರೆಸ್ ಪಕ್ಷ ಅಂತ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಈಗಿರುವ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಬಡಜನರ ಪರವಾಗಿದ್ದು ಇದನ್ನು ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ತಲುಪಿಸುವಂತೆ ಕಾರ್ಯಕರ್ತರು ಮುಖ್ಯ ಪಾತ್ರ ವಹಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಕೆಸಿ ನಿಂಗಪ್ಪ, ಪದ್ಮರಾಜ್, ಎಂಪಿ ಶಂಕರ್, ಆಗ್ರೋ ಶಿವಣ್ಣ, ಕಾರೇಹಳ್ಳಿ ಬಸವರಾಜ್, ದೀಪಿಕಾ ಸತೀಶ್, ಕೈನಡು ಚಂದ್ರಪ್ಪ, ಲೋಕೇಶ್ವರಪ್ಪ, ರಮೇಶ್ ಮಡಿವಾಳ್ ಮತ್ತು ಹಲವರು ಭಾಗವಹಿಸಿದ್ದರು. ಟಿವಿ, ಇದು ನಿಮ್ಮ ಧ್ವನಿ.